ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ನಾನು ಭುವನಶ್ರೀ ನವೀನ್ ಕುಮಾರ್. ಈಗ ವಾರ್ತೆಗಳ ಮುಖ್ಯಾಂಶಗಳು. ನೀತಿ ಸಂಹಿತೆ ನಿಮಿತ್ತ ನಿಮಿತ್ಯ ದಿನಾಂಕ 23ರಂದು ನಗರದಲ್ಲಿ ನಡೆಯಲಿರುವ ಪ್ರೀ ರಿಲೀಸ್ ಇವೆಂಟ್. ಈಗ ವಾರ್ತೆಗಳ ವಿವರ. 2024ರ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ 14 ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಲಾಗಿದೆ. ಹೀಗೆ ಟಿಬಿ ಡ್ಯಾಂ ಬಳಿ ನಿರ್ಮಿಸಿದ ಚೆಕ್ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ 5.5 ಲಕ್ಷ ನಗದು ಹಣವನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹೌದು, ರಾಷ್ಟೀಯ ಹೆದ್ದಾರಿ 50ರ ಬಳಿಯ ಟಿಪಿ ಡ್ಯಾಂನ ಹೊರವಲಯದಲ್ಲಿ ಚುನಾವಣೆ ಹಿನ್ನೆಲೆಯಲ್ಲಿ ಚೆಕ್ಪೋಸ್ಟ್ ತೆರೆಯಲಾಗಿದೆ. ದ್ವಿಚಕ್ರ ವಾಹನದ ಮೂಲಕ ದಾಖಲೆಗಳಿಲ್ಲದೆ ಸಾಗಿಸುತ್ತಿದ್ದ 5.5 ಲಕ್ಷ ಹಣವನ್ನ ಪೊಲೀಸರು ಜಪ್ತು ಮಾಡಿ ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ ಹಂಪಿಯ ಅಕ್ಕತಂಗಿಯರ ಗುಂಡು ಪ್ರದೇಶದ ಬಳಿ ಗಾಂಜಾ ಸಾಗಿಸುತ್ತಿದ್ದ ವ್ಯಕ್ತಿಯನ್ನ ವಿಚಾರಿಸಲಾಗಿ ಆತನಲ್ಲಿದ್ದ 2.5 ಕೆಜಿ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಈ ಕುರಿತಾಗಿ ಹಂಪಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಈ ಬಾರಿ ಸಮರ್ಪಕವಾಗಿ ಮಳೆ ಬಾರದ ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ಜಲಾಶಯಗಳಲ್ಲಿ ನೀರಿನ ಸಂಗ್ರಹದ ಕೊರತೆ ಎದ್ದು ಕಾಣುತ್ತಿದೆ. ಇದಕ್ಕೆ ತುಂಗಭದ್ರಾ ಜಲಾಶಯವೂ ಹೊರತಾಗಿಲ್ಲ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ನಗರದ ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಜಲಾಶಯದಲ್ಲಿ ದಿನದಿಂದ ದಿನಕ್ಕೆ ನೀರಿನ ಸಾಮರ್ಥ್ಯ ಕುಗ್ಗತೊಡಗಿದೆ. ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಇಲ್ಲದಂತಾಗುತ್ತಿದೆ. ಈ ಮಧ್ಯದಲ್ಲೂ JSW ಕಾರ್ಖಾನೆಗೆ ಜಲಾಶಯದಿಂದ ನಿತ್ಯವೂ ನೀರನ್ನ ಹರಿಸಲಾಗುತ್ತಿದೆ. ಹಾಗಾಗಿ ತುಂಗಭದ್ರಾ ನೀರಾವರಿ ಮಂಡಳಿ JSW ಕಾರ್ಖಾನೆಗೆ ನೀರು ಹರಿಸುವುದನ್ನ ನಿಲ್ಲಿಸದಿದ್ದಲ್ಲಿ ಪೈಪ್ಲೈನ್ ಅನ್ನ ತುಂಡರಿಸಲಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ವಿವಿಧ ಫ್ಯಾಕ್ಟರಿಗಳು ನೀರು ತಗೊಳ್ಳದಲ್ಲದೆ ಈ ಜಿಂದಲ್ ಕಂಪ್ನಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರು ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ನೀರಾವರಿ ಸರ್ಕಾರದ ಮುಖ್ಯ ಕಾರ್ಯನಿರ್ವಹಣ ಇಲಾಖೆ ವಿಧಾನಸೌಧ ಬೆಂಗಳೂರಿನಿಂದ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು 22ನೇ ತಾರೀಕಿಗೆ. ಅದು ಹಿನ್ನೀರಾಗಿ ಬರದಂದು ನೋಡಿ ಜಿಂದಲಿಗೆ ಕೊಡ್ರಿ ಅಂತಂದೇಳಿ. ಇವತ್ತಿನ ಈ ಬಿಸಿಲಿನ ತಾಪದಲ್ಲಿ ಬೋರ್ವೆಲ್ ಹಾಕಿದ್ರೆ ನೀರು ಬರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಹಿನ್ನೀರು ತಗೊಂಡು ಮಾನ್ಯ ಮುಖ್ಯಮಂತ್ರಿಗಳು ಜಿಂದಲ್ಗೆ ನೀರನ್ನು ಪರ್ಮಿಷನ್ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅವ್ರ ಇಂಟೆಲಿಜೆನ್ಸಿ ಸಾರ್ವಜನಿಕರ ಬಗ್ಗೆ ಆಲೋಚಿಸಿದ್ದಾರೆ ಅನ್ನೋದು ಒಂದು ಎಕ್ಸ್ಟ್ರಾ ಪ್ರಶ್ನೆ. ಈ ಜಿಂದಲ್ ಕಂಪ್ನಿಯವರಿಗೆ ಅಷ್ಟು ಮುಖ್ಯವಾದಂಥ ವಿಶೇಷವಾಗಿತ್ತ ಅನ್ನೋದು ನಮ್ಮ ರೈತರದೊಂದು ಕ್ವಶನ್ನು, ಸಾರ್ವಜನಿಕರದೊಂದು. ನಮಗೆ ಇರೋ ನೀರಲ್ಲಿ ಸ್ಥಳೀಯವಾಗಿ ಕೂಡ ನೀರು ಹರಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಇತ್ತು. ಅದು ಸುತೆ ಭೂಮಿಗೆ ರಾಯ ಬಸೋಕ್ಕೆ ಬಿಡ್ತಾ ಇಲ್ಲ. ಅದು ಅಲ್ಪ ಕಮ್ಮಿ ಮಟ್ಟ ಇಲ್ಲ ರೀ ತಾಸು ಐತೆ ಅಂತ ಹೇಳ್ತಾರೆ. ಈ ಉದ್ದೇಶವನ್ನು ಮೊನ್ನೆ ನಮ್ಮ ಕರ್ನಾಟಕ ಸಂಘದವರು ಅವರೆಲ್ಲ ಸೇರಿ ಹೋಗಿ DC ಒಂದು ಮನವಿ ಕೊಡ್ತಾರೆ. ಆದರೆ ಈ ಮನವಿಯನ್ನು ಕೊಟ್ಟ ಮೇಲೆ ಈ ವಿಷಯ ಹಿಂಗೈತೆ ಅಂತ ಕೇಳಿದ್ರೆ ಮೊನ್ನೆ DC ಅವರಿಗೆ ನಮಗೆ ಗೊತ್ತಿಲ್ಲ ಅನ್ನೋ ಒಂದು ವಿಚಾರವಾಗಿ ಸ್ಪಷ್ಟವಾಗಿ ನಿಖರವಾಗಿ ಹೇಳ್ತಕ್ಕಂಥ ವಿಷಯನ ಹೇಳಿದರು. ಹೋರಾಟವನ್ನು ಜಿಂದಲ್ ಕಂಪ್ನಿಗೆ ಕಡ್ಡಾಯವಾಗಿ ನೀರು ಬಿಡಲೇಬಾರ್ದು, ಆ ಪೈಪನ್ನು ಕಟ್ ಕೂಡ ಮಾಡ್ತೀವಿ, ಕಟ್ ಮಾಡಿಸಲಿ ನೀರು ನಿಲ್ಲಿಸ್ತೀವಿ ಅಂತಂದೇಳಿ ಈ ಮೂಲಕ ತಿಳಿಸೋಕ್ಕೋಸ್ಕರ, ಅದ್ರ ಜೊತೆಗೆ ತುಂಗಾಭದ್ರ ಅಚ್ಚುಕಟ್ಟು ಜನ, ವಿಜಯನಗರ ಜಿಲ್ಲೆ ಆಗಿರ್ಬೋದು, ಹೊಸಪೇಟೆ ತಾಲೂಕಿರ್ತಕ್ಕಂಥ ರೈತರು ಹಾಗೂ ಸಾರ್ವಜನಿಕರು ಎಲ್ಲರೂ ಸೇರಿ ಇದಕ್ಕೆ ಬೆಂಬಲ ಮನಸ್ಸುಗಳನ್ನು ಸೂಚಿಸಿಕೊಂಡು ಇವತ್ತು ಒಂದು ಜಿಂದಾಲ್ ಕಂಪ್ನಿಗೆ ನೀರು ಕೊಡೋದಿಂದ್ರೆ ನಾವು 8-15 ಲಕ್ಷ ಜನಕ್ಕೆ
ನೀರಿನ ತಪಸ್ಸಾಗಿ ನಮ್ಮ ಗೋಳು ಬೀದಿ ಬರೋದಲ್ಲ, ಸಾವಿನ ಗೋಳಾಗ್ತತೆ. ನಮ್ಮ ರೈತ ಸಂಘದ ಹೋರಾಟಕ್ಕೆ ನಮ್ಮ ಕರುನಾಟಕಲಿಗಳ ಕ್ರಿಯಾಶೀಲ ಸಮಿತಿ ಮತ್ತು ಹೊಸಪೇಟೆಯಲ್ಲಿರುವಂಥ ಎಲ್ಲ ರೈತಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಸೂಚಿಸೋದ್ರ ಜೊತೆಗೆ ಈ ತುಂಗಭದ್ರ ಜಲಾಶಯದಲ್ಲಿ ಇರುವಂಥ ನೀರಿನ ಒಳಹರಿವಿನ ಪ್ರಮಾಣವನ್ನು ನೋಡಿಕೊಂಡು ಎಷ್ಟು ಹಿನ್ನೀರಿನ ಲಾಭ ಇದೆ, ಎಷ್ಟು ಅದು ಹಿನ್ನೀರು ಬರ್ತಾ ಇದೆ ಅದನ್ನು ನೋಡ್ಕೊಂಡು ಬಿಡ್ರಿ ಅನ್ನುವಂಥ ಮಾತನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಆದೇಶವನ್ನು ಕೊಡ್ತಾರೆ. ಇವರ ಆದೇಶದ ಅನುಸಾರವಾಗಿ ಒಂದು ದಿನಕ್ಕೆ 7 MGD ನೀರನ್ನು ಇದು ಎಲ್ಲಿಗೆ ಜಿಂದಾಲಿಗೆ ಬಿಡ್ತಾರೆ. ಕೋರ್ಟ್ ಆದೇಶ ಆಗಿದ್ದರೂ ಸಹ ಇನ್ನೊಂದು ಫ್ಯಾಕ್ಟ್ರಿಗೆ ಅದು ಆದೇಶದ ಪ್ರತಿಯನ್ನು ಕೊಡ್ತೀನಿ. ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ನೀರು ಬಿಡಲಾರ್ದಂಥ ಒಂದು ಫ್ಯಾಕ್ಟ್ರಿಗೆ ಇಲ್ಲಿ ರಾಜಕೀಯ ಪ್ರಭಾವಿಗಳ ಮಾತನ್ನು ಕೇಳ್ಕೊಂಡು ಈ ನೀರು ಬಿಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಕನ್ನಡ ಪರ ಸಂಘಟನೆಗಳ ಒಂದು ಬಲವಾದ ಒತ್ತಾಯ. ಇನ್ನೊಂದು ಏನಂತ ಹೇಳಿದ್ರೆ ಇಲ್ಲಿ ಒಳ ಅರಿವಿನ ಪ್ರಮಾಣ ಅದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೆಸ್ಸರ್ಸ್ JSW ಎನರ್ಜಿ ಲಿಮಿಟೆಡ್ ಅವರಿಗೆ ತುಂಗಭದ್ರ ಜಲಾಶಯದಿಂದ ದಿನಂಪ್ರತಿ 7 MGD ನೀರನ್ನು ಒದಗಿಸುವ ವಿಷಯವಾಗಿ ಉಲ್ಲೇಖ 3 ಸಲ್ಲಿಸಿರುವ ವರದಿಯನ್ನು ಗಮನಿಸಲಾಗಿದೆ. ಆದರೆ ಅದರಂತೆ ತುಂಗಭದ್ರ ಜಲಾಶಯದಲ್ಲಿ ಪ್ರಸ್ತುತ ಇರುವ ನೀರಿನ ಸಂಗ್ರಹಣೆ ನೀರಿಗೆ ಕಾಯ್ದಿರಿಸಿರುವುದರಿಂದ ಜಲಾಶಯಕ್ಕೆ ಮುಂದೆ ಬರುವ ಒಳ ಅರಿವನ್ನು ಪರಿಗಣಿಸಿ, ಇದನ್ನು ಸ್ವಲ್ಪ ದಯವಿಟ್ಟು ಸಹ ಅರ್ಥ ಮಾಡಿಕೊಡ್ರಿ, ಒಳ ಅರಿವನ್ನು ಪರಿಗಣಿಸಿ ಒಟ್ಟಾರೆ ಜಲಾಶಯದಲ್ಲಿ ಲಾಭವಾಗುವ ನೀರಿನಲ್ಲಿ ಉಳಿತಾಯವಾಗುವ ನೀರಿನಲ್ಲಿ 7 MGD ನೀರನ್ನು ಲಭ್ಯತೆಯ ಅನುಸಾರ JSW ಎನರ್ಜಿ ಲಿಮಿಟೆಡ್ ಅವರಿಗೆ ಹರಿಸಲು ಕ್ರಮವಹಿಸುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲಾಗಿದ್ದೇನೆ. ಅಂದರೆ ಇವರು ನಾವು ಸನ್ಮಾನ್ಯ ಕಾಡಾ ಇವರು ಅಧಿಕಾರಿಗಳು ಕೇಳಕ್ಕೆ ಹೋದ್ರೆ ಏನು ಹೇಳ್ತಾರೆ, ತುಂಗಭದ್ರ ಜಲಾಶಯದವರು ಅವ್ರು ಕೊಡ್ತಾರೆ, ಇದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಇವ್ರೇನು ಹೇಳ್ತಾರೆ. ನಾವು ಆರ್ಡ್ರನ್ನು ಒಬ್ಬೆ ಮಾಡೋಂಥದ್ದು ಅಷ್ಟೇ ನನ್ನ ಕೆಲಸ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಅವ್ರ ಮೇಲೆ ಇವ್ರ ಇವ್ರ ಮೇಲೆ ಅವರು ರೈತರಿಗೆ ಕುಡಿಯೋದಕ್ಕೆ ಬೆಳೆಗಳಿಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಯ ಸರಿಯಾದಂಥ ನೀರಿನ ವ್ಯವಸ್ಥಾಪನೆ ಇಲ್ಲ. ಇಲ್ಲಿ ಇರುವಂಥ ಜೀವನಾಡಿಗಳು ರಾಯ ಬೆಲ್ಲ ಬಸವಕ್ಕೆ 15 ದಿನಕ್ಕೆ ಒಂದ್ಸಲ ಆನ್ ಆ್ಯಂಡ್ ಆಫ್ ಮಾಡ್ತಾರೆ, ಆದರೆ ಫ್ಯಾಕ್ಟ್ರಿಗಳಿಗೆ ನಿರಂತರವಾಗಿ ಕೊಡುವಂಥದ್ರಿಂದ ಇದ್ರ ಹುನ್ನಾರ ಏನಂತ ಹೇಳಿದ್ರೆ ಅಲ್ಲಿ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ನೀವೇನಾದರೂ ನಮ್ಮ ಜಿಂದಾಲಿಗೆ ನೀರು ಕೊಡದೇ ಇದ್ರೆ ನಾವು ನಿಮಗೆ ಕರೆಂಟ್ ಕೊಡೋದನ್ನು ಕಟ್ ಮಾಡ್ತೀವಿ ಅನ್ನುವಂಥದ್ದು. ಈಗ ಗಿವ್ ಅಂಡ್ ಟೇಕ್ ಪಾಲಿಸಿ ಇರೋದ್ರಿಂದ ಇದನ್ನು ನಾವು ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಇಡೀ ರಾಜ್ಯಕ್ಕೆ ನಾವು ಕೊಡುವಂಥ ಸಂದೇಶ ಏನಂತ ಹೇಳಿದ್ರೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗುವಂಥದ್ದು ಬೇಡ. ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಇವತ್ತೇನು ಈ ಒಂದು ಆರ್ಡ್ರನ್ನು ಸಹ ನಾನು ತಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಕೋರ್ಟ್ ಆರ್ಡರ್ನ ಧಿಕ್ಕರಿಸಿ ನೀರು ಬಿಡಲಾರ್ದಂಥ ಒಂದು ನಿಯಮ ಆದರೆ ಇದೇ ತುಂಗಭದ್ರ ಅಚ್ಚುಕಟ್ಟು ಪ್ರಾಧಿಕಾರ. ಮತ್ತು ಕೇವಲ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ಧ ಇವರು DK ಶಿವಕುಮಾರ್ ಅವರ ಒಂದು ಆದೇಶವನ್ನು ಪಾಲನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಇದನ್ನು ತಮ್ಮ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದನ್ನು ನಾವು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗಿದೆ. ಈಗ ನಾಳೆಯಿಂದನೇ ನಾವು ಈ ಒಂದು ಹೋರಾಟವನ್ನು ಸಂಬಂಧಪಟ್ಟಂಥ ಇಲಾಖೆ ವಿರುದ್ಧ ಹೋರಾಟ ಮಾಡೋದ್ರ ಜೊತೆಗೆ ಏನು ಈಗ ಜಿಂದಾಲ್ ಕಂಪ್ನಿಗೆ ನೀರು ಹರಿಸೋದನ್ನು ನಾವು ಸ್ಟಾಪ್ ಮಾಡ್ತೀವಿ. ಅಧಿಕಾರ ವರ್ಗ ಆಗಿರಲಿ, ಆಡಳಿತ ಯಂತ್ರ ಆಗಿರಲಿ, ಇದನ್ನು ನಾವು ತೀವ್ರವಾಗಿ ಖಂಡಿಸಲೇಬೇಕಾಗುತ್ತೆ. ನಾವು ಸುಮ್ಮನೆ ಕೂಡಲ್ಲ. ಯಾಕೆ ಈ ಥರದ ಬೇಜವಾಬ್ದಾರಿತನ ಕೆಲಸವನ್ನು ಮಾಡಬೇಕು? ಈಗ ಅಲ್ಲಿ ಏನಾದ್ರು ಹಿನ್ನೀರು ಬರ್ತಾ ಇದೆ ಅಂದರೆ ಕೊಡಲಿ, ಸಂತೋಷ, ಬೇಡ ಅಂತ ಹೇಳ್ತಿಲ್ಲ. ಆದರೆ ನಮಗೆ ಕುಡಿಯೋಕ್ಕೆ ನೀರಿಲ್ಲ, ದನಕರುಗಳಿಗೆ ಬದುಕಕ್ಕೆ ಕಷ್ಟ ಐತಿ. ನಮ್ಮ ತುಂಗಭದ್ರ ಹಿನ್ನೀರಿನಲ್ಲಿ ಇವತ್ತು ಎಷ್ಟು ಜನ ಏನಲ್ಲಿ ಈ ಬರಗಾಲದ ಪರಿಸ್ಥಿತಿಯಲ್ಲಿ ನೀರೆಲ್ಲ ಬೋರೆಲ್ಲ ನೀರು ಹೋಗ್ಯಾವು, ಒಂದು 2 ತಡು ನೀರು ಕಟ್ಕೊಂಡು ಅಂದರೆ ನಮ್ಮ ಭತ್ತ ಬರ್ತತ್ತಂತಂದೇಳಿ ಅಲ್ಲಿ ಯಾಕೆಂಡಿರ್ತಕ್ಕಂಥ ಬೋರ್ವೆಲ್ಗಳಿಗೆ ಲೈನ್ ಕಟ್ ಮಾಡ್ತಾರೆ. ಇವತ್ತು ತಂಬ್ರಳ್ಳಿ ಭಾಗ, ಬಾಚಕೊರ್ನಹಳ್ಳಿ, ನಾರಾಯಣ ದೇವರಕೆರೆ ಭಾಗದಲ್ಲಿ ಸುಮಾರು 600-700 ಹೆಕ್ಟೇರ್ ಭತ್ತ ಇವತ್ತು ಸಂಪೂರ್ಣ ನಾಶ ಆಗಿದೆ. ಎಲ್ಲಿ ರೈತರನ್ನ ಉಳಿಸ್ತಾರೆ ಇವರು? ಇವತ್ತು ಆ ರೈತರು ಸಾಲಗಾರರಾಗಿದ್ದಾರೆ. ಅಂಥ ರೈತರಿಗೆ ಒಂದು 15 ದಿವಸ ಅಷ್ಟೇ, ವಾರದಲ್ಲಿ 2 ದಿವಸದಂತೆ 15 ದಿನ, ಒಂದು ವಾರದಾಗ 2 ದಿನ ಅಂದರೆ 15 ದಿನದ 4 ಸಾರಿ ನೀರು ಕಟ್ಕೊಂತೀವಿ. ನಾವೇನು ದೊಡ್ಡದಾಗಿ ಕಾಲೇ ತೊಗೊಂಡು ಹೋಗ್ತಿಲ್ಲ, ಪಂಪ್ ಸೆಟ್ ಇಟ್ಕೊಂಡು ಮೋಟ್ರ್ ಮುಖಾಂತರ ಲಿಫ್ಟ್ ಮಾಡ್ಕೊಂಡು ಕಟ್ಕೊಂತೀವಿ ಸ್ವಾಮಿ ಅಂತಂದು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ತಗೊಂಬರಕ್ಕೆ ನಾವೊಂದು ನಿಯೋಗ ಬಂದರೆ ಸರ್ಕಾರ ಆದೇಶ ಇದ್ರೆ ಗುರುಬಸಪ್ಪನವರೇ ನನ್ನ ಕೈಯಲ್ಲಿ ಪೆನ್ ಇಲ್ಲ, ಬರೆಯೋಕ್ಕೆ ಗನ್ ಇದೆ ಅಂತ ಹೇಳ್ತಾರೆ. ಯಾಕೆ ಇವತ್ತು ಜಿಂದಾಲ್ ಕಾರ್ಖಾನೆ ಕಣ್ಣು ಮುಚ್ಕೊಂಡು ಕುಂತಾರೆ, ಮತ್ತು ಅಲ್ಲಿ ಯಾಕೆ ಗನ್ ಇಲ್ಲ? ಜಿಲ್ಲಾಧಿಕಾರಿಗಳಿಗೆ ಯಾಕೆ ಗನ್ ಇಲ್ಲ? ಪೆನ್ ಇದೆಯಾ? ಈ ಪೇಪರ್ ನೋಡ್ಲಿಕ್ಕೆ ಪೆನ್ ಇದೆಯಾ ಅವ್ರಿಗೆ? ಇದರಲ್ಲಿ ಏನಿದೆ? ಯಾಕೆ ಇವತ್ತು ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ? ಒಂದು ಕಾರ್ಖಾನೆಯ ಪರ ಯಾಕೆ ಕೆಲಸ ಮಾಡ್ತಿದೆ? ಆಡಳಿತ ಯಂತ್ರ ಆಗಿರ್ಬೋದು, ಸರ್ಕಾರಗಳಾಗಲಿ. ಆದ್ದರಿಂದ ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸಬೇಕಾಗುತ್ತೆ.
ಇಲ್ಲಿಯ ವಿಜಯನಗರ ಜಿಲ್ಲೆಯ ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಒಗ್ಗೂಡಿಸಿಕೊಂಡು ಉಗ್ರವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡಬೇಕು ಅನಿವಾರ್ಯ ಆಗಿದೆ ಅಂತಂದೇಳಿ ಇವತ್ತಿನ ನಮ್ಮ ತುರ್ತು ಸಭೆಯಲ್ಲಿ ಒಂದು ತೀರ್ಮಾನ ತಗೊಂಡಿದ್ದೀವಿ. ಇದು ತುರ್ತು ಆದೇಶ ಆಗಿರೋದ್ರಿಂದ ನಮ್ಮ ದನ ಕರ ನಮಗೆ ಕುಡಿಯೋದು ನೀರಿನ ಸಮಸ್ಯೆ ಆಗಿರೋದರಿಂದ ನಾವು ಶೀಘ್ರವಾಗಿ 27ನೇ ತಾರೀಕು ಶುಕ್ರವಾರ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಹೋಗಿ ಒಂದು ಒತ್ತಾಯ ಪತ್ರವನ್ನು ಕೊಟ್ಟು ಈ ನೀರನ್ನು ನಿಲ್ಲಿಸಬೇಕು, ಇಲ್ಲದಿದ್ದರೆ ಕಾರ್ಖಾನೆಗೆ ಹೋಗ್ತಕ್ಕಂಥ ಪೈಪ್ಲೈನನ್ನು ಕಡಿತೀವಿ, ಹುಷಾರು ಅಂತಂದೇಳಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ 27ನೇ ತಾರೀಕು ಶುಕ್ರವಾರ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹೊಸಪೇಟೆ ನಗರಸಭೆಯ ಅಧಿಕಾರಿಗಳ ಅಥವಾ ಸಿಬ್ಬಂದಿಗಳ ನಿರ್ಲಕ್ಷ್ಯವೂ ಗೊತ್ತಿಲ್ಲ. ನಿತ್ಯವೂ ಹಲವು ಸಮಸ್ಯೆಗಳ ಸರಮಾಲೆ ಕಾಣಸಿಗುತ್ತದೆ. ಈ ಅಂಶವನ್ನ ಮನಗಂಡ ಸಂಘಟಕರು ನಗರಸಭೆಗೆ ಮನವಿ ಸಲ್ಲಿಸಿ ನಗರಸಭಾ ವ್ಯಾಪ್ತಿಗೆ ಬರುವ ಸಾರ್ವಜನಿಕರಿಗೆ ಕನಿಷ್ಠ ಮೂಲಸೌಕರ್ಯ ಹಾಗೂ ಸೇವೆಗಳನ್ನ ಒದಗಿಸಿಕೊಡುವಂತೆ ಆಗ್ರಹಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ನಗರಸಭೆಗೆ ಆಗಮಿಸಿದ ವಿಜಯನಗರ ನಾಗರಿಕ ವೇದಿಕೆಯು ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿದ್ದಾರೆ. ತಿಂಗಳಿಗೊಮ್ಮೆ ಜನಸಂಪರ್ಕ ಸಭೆ ನಡೆಸಿ ಜನರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು. ಹಿರಿಯ ನಾಗರಿಕರ ಅರ್ಜಿಗಳನ್ನು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡಬೇಕು. ನಗರದಲ್ಲಿ ಸ್ವಚ್ಛತೆ ಕಾಪಾಡಬೇಕು. ನಗರದಲ್ಲಿ ನಡೆಯುವ ಕಾಮಗಾರಿ ಕಳಪೆಯಾಗದಂತೆ ನೋಡಿಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಯು ಆಂಜನೇಯ ಅಂತಂದೇಳಿ ಶಿವಜ್ಯೋತಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಿದ್ದೀವಿ. ಈ ಒಂದು ಹೊಸಪೇಟೆ ನಗರಸಭೆಯಲ್ಲಿ ಈ ಹಿಂದೆ ವಾರಂತ್ರಿಗಾಯಿತು, ಮೊಟೇಷನ್ಗಾಯಿತು, ಯಾವುದೇ ಅರ್ಜಿಗಳನ್ನು ಕೊಟ್ಟಾಗ ಬಹಳ ವಿಳಂಬ ಆಗ್ತಿತ್ತು. ನಾಲ್ಕು ತಿಂಗಳು ಕಳೆದ್ರೂ ಕೊಡ್ತಿದ್ದಿಲ್ಲ. ಲಾಸ್ಟಿಗೆ ಫೈಲ ಮಿಸ್ ಆಗಿದೆ ಅಂಬ ಒಂದು ಮಟ್ಟಿಗೆ ಬಂದು ರಿಜೆಕ್ಟ್ ಮಾಡೋದು ಮತ್ತು ಆ ಅರ್ಜಿಯನ್ನು ಕೊಡಲಿ ಫ್ರೆಶ್ ಆಗಿ ಎಂಬುದು ಈ ರೀತಿ ನಡೀತಿತ್ತು. ಈ ಹಿಂದಿನ ಪೌರಾಯುಕ್ತರು ಬಂದ ನಂತರ ಅದು ಸ್ವಲ್ಪ ಆಡಳಿತ ಸುಧಾರಣೆ ಆಗಿದೆ. ಈಗ ಚಂದ್ರಪ್ಪ ಸರ್ ಸಹ ಈಗ ಬಂದಿದ್ದಾರೆ. ಅವರು ಉತ್ತಮ ಸಾರ್ವಜನಿಕರಿಗೆ ಉತ್ತಮ ಸೇವೆ ಕೊಡ್ತಾರೆ ಎಂಬ ಒಂದು ನಂಬಿಕೆ ನಮಗೆ ಇದೆ. ನಮಗೆ ಏನಂದರೆ ಏನು ಮುಖ್ಯವಾಗಿ ನಮಗೆ ಕಾರಂತ್ರಿ ಮೊಟೇಷನ್ನು ಕಟ್ಟಡ ಪರವಾನಿ ಇವೆಲ್ಲವೂ ನಿಗದಿತ ಅವಧಿಯಲ್ಲಿ ಸರ್ಕಾರ ಏನು ಅವಧಿ ಒಂದು ನಿಗದಿ ಮಾಡಿದಾನೋ ಆ ನಿಗದಿ ಅವಧಿ ಒಳಗಡೆ ಕೊಡಬೇಕು ಅಂತಂದೇಳಿ ನಾವು ಅವ್ರಿಗೆ ಮನವಿ ಮಾಡ್ತಿದ್ದೀವಿ. ಮತ್ತು ಈ ಇಬ್ಬರು ಈ ಕಾರ್ಯವನ್ನು ನಾವು ಮಾಡಿಕೊಡ್ತಾರೆ ಎಂಬ ಒಂದು ಭರವಸೆ ನಮಗಿದೆ. ಮತ್ತು ಎಲ್ಲ ಸಾರ್ವಜನಿಕರಿಗೆ ತಿಂಗಳಿಗೊಮ್ಮೆ ಸಾರ್ವಜನಿಕ ಸಭೆ ಕರೆದು ಅವರ ಕುಂದುಕೊರತೆಗಳನ್ನು ಕೇಳಬೇಕಂತಂದೇಳಿ ಸರ್ಕಾರಿ ಆದೇಶಗಳಿದ್ದಾವೆ. ಆದರೆ ಸರ್ಕಾರಿ ಆದೇಶಗಳು ಮಾಡ್ತಾ ಇಲ್ಲ, ಏನು ಆದೇಶದಂತ ಮಾಡ್ತಾ ಇಲ್ಲ ಏನಿಲ್ಲ. ಈಗಲಾದರೂ ಈಗ ಬಂದಿರೋಂಥ ಸಾಹೇಬರು ಸಾರ್ವಜನಿಕರ ಕುಂದುಕೊರತೆಗಳಿಗಾಗಿ ಪ್ರತಿ ತಿಂಗಳು ಒಮ್ಮೆ ಸಭೆ ಕರೆದು ಅವರ ಕುಂದುಕೊರತೆಗಳನ್ನು ಕೇಳುವುದು ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಾರಂತ ನಾವು ಒಂದು ನಂಬಿಕೆ ಇಟ್ಟಿದ್ದೀವಿ. ಒಳ್ಳೆಯ ಸೇವೆ ಕೊಡ್ತಾರಂತಂದೇಳಿ ನಾವು ಅಂದ್ಕೊಂಡಿದ್ದೀವಿ. ಆ ಕಾರಣ ಇವರಿಗೆ ಒಳ್ಳೆಯ ಉತ್ತಮ ಆಡಳಿತ ಕೊಡಲಿ ಅಂತಂದೇಳಿ ನಾವು ಮಾನ್ಯರಲ್ಲಿ ಮನವಿ ಮಾಡಿಕೊಳ್ತಿದ್ದೀವಿ. ವಿಜಯನಗರ ನಾಗರಿಕ ವೇದಿಕೆ, ವಿನಾಯಕ ನಗರ ನಾಗರಿಕ ವೇದಿಕೆ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ಅತ್ಯಂತ ಹೃದಯಪೂರ್ವಕವಾಗಿ ಅವರನ್ನು ಇವತ್ತು ಸ್ವಾಗತ ಮಾಡ್ತಾ ಇದ್ದೀವಿ. ಒಂದು ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ನಾವು ಯಾವುದೇ ವಿಶೇಷವಾದಂಥ ಬೇಡಿಕೆಗಳನ್ನು ಇಟ್ಟಿಲ್ಲ. ಆದರೆ ದೈನಂದಿನ ಆಡಳಿತಕ್ಕೆ ಸಂಬಂಧಪಟ್ಟಂಥ ಕೆಲವು ಬೇಡಿಕೆಗಳನ್ನು ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಕೂಡ ಮಾಡಬಹುದಾದಂಥ ಕೆಲವು ಬೇಡಿಕೆಗಳನ್ನು ಅವರ ಗಮನಕ್ಕೆ ತರ್ತಿದ್ದೀವಿ. ಹೊಸಪೇಟೆ ನಗರವು ಇವತ್ತು ಅಂತಾರಾಷ್ಟ್ರೀಯ ಪ್ರವಾಸಿ ಕೇಂದ್ರವಾಗಿದೆ. ಆದುದರಿಂದ ಪ್ರವಾಸಿ ಕೇಂದ್ರವಾಗಿದ್ದು ಇಲ್ಲಿ ಈ ಹಿಂದೆ ಬಂದಂಥ ಪೌರಾಯುಕ್ತರು ಕೂಡ ಉತ್ತಮವಾಗಿ ಸೇವೆ ಸಲ್ಲಿಸ್ತಿದ್ದಾರೆ. ತಾವು ಕೂಡ ಈ ಹೊಸಪೇಟೆ ನಗರದ ಈ ಅರ್ಜಿದಾರರಾಗಲಿ ನಗರಸಭೆಗೆ ಬರ್ತಕ್ಕಂಥ ಒಂದು ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಸಕಾಲದಲ್ಲಿ ಕೆಲಸ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ನಮ್ಮ ಒಂದು ಬೇಡಿಕೆ ಏನೆಂದರೆ ತಿಂಗಳಿಗೊಮ್ಮೆ ಈ ಅರ್ಜಿದಾರರ ಒಂದು ಬೇಡಿಕೆಗಳನ್ನು ಪರಿಶೀಲಿಸಲು ಒಂದು ಜನಸಂಪರ್ಕ ಸಭೆ ಕರಿಬೇಕು. ಹಿರಿಯ ನಾಗರಿಕರು, ಮಹಿಳೆಯರು, ಅಂಗವಿಕಲರು ಮುಂತಾದವರ ಒಂದು ಬೇಡಿಕೆಗಳನ್ನು ತ್ವರಿತವಾಗಿ ಈಡೇರಿಸುವ ನಿಟ್ಟಿನಲ್ಲಿ ತಿಂಗಳಿಗೆ 2 ಸಲ ಮಹಿಳೆಯರು, ಹಿರಿಯ ನಾಗರಿಕರು, ಅಂಗವಿಕಲರು ಮತ್ತು ಆಸಕ್ತರ ಆ ಒಂದು ಅರ್ಜಿಗಳನ್ನು ತ್ವರಿತವಾಗಿ ಈಡೇರಿಸುವ ನಿಟ್ಟಿನಲ್ಲಿ
ತಿಂಗಳಿಗೆ ಕನಿಷ್ಠ ಎರಡು ದಿನ ಅವರ ಒಂದು ಬೇಡಿಕೆಗಳಿಗೆ ಒಂದು ಆದ್ಯತೆಯನ್ನು ವಿಶೇಷ ಆದ್ಯತೆಯನ್ನು ಕೊಟ್ಟು ಅವರ ಕಡತಗಳನ್ನು ವಿಲೇವಾರಿ ಮಾಡಬೇಕಿರತಕ್ಕಂಥ ಎರಡನೇ ಬೇಡಿಕೆ ಇಡ್ತೀವಿ. ಈಗಾಗಲೇ ಹೊಸಪೇಟೆ ನಗರದಲ್ಲಿ ನಗರಸಭೆಯ ಒಂದು ದೊಡ್ಡ ಸಮಸ್ಯೆ ಏನಂದರೆ ಫಾರಂ 3 ವಿತರಣೆ. ಮೂರು ತಿಂಗಳು ಆರಾರು ತಿಂಗಳು ಆದರೂ ಕೂಡ ಎಲ್ಲ ದಾಖಲೆಗಳು ಸರಿಯಾಗಿದ್ದರೂ ಕೂಡ ಮೂರು ತಿಂಗಳು ಆರು ತಿಂಗಳು ಒಂದು ಫಾರಂ 3 ಒಂದು ಬಹಳ ವಿಳಂಬ ಆಗ್ತಾಯಿದೆ ನೋಡ್ರಿ. ರಿನೀವಲ್ ಮಾಡೋ ಹೊತ್ತಿಗೆ ಕೂಡ ಮೂರು ತಿಂಗಳು ಆಗ್ತಾಯಿದೆ. ಈಗ ಅದಕ್ಕಾಗಿ ನಾವೇನು ಕೇಳೋದೇನೆಂದರೆ ಒಂದು ರಿನೀವಲ್ ಆಗಾಗ ಫಾರಂ 3 ನವೀಕರಣ ಮಾಡುವ ಸಂದರ್ಭದಲ್ಲಿ ಕೂಡ ಹೆಚ್ಚುವರಿಯಾಗಿ ಯಾವುದೇ ದಾಖಲೆಗಳನ್ನು ಕೇಳಬಾರ್ದು. ಮೊದಲೇ ಸಲ ಫಾರಂ 3 ಕೊಡುವಾಗ ಎಲ್ಲ ದಾಖಲೆಗಳನ್ನು ನಾವು ಕೊಟ್ಬಿಟ್ಟಿರ್ತೀವಿ. ಎಲ್ಲ ದಾಖಲೆಗಳನ್ನು ಕೊಟ್ಟಾಗ ಕೂಡ ಎರಡನೇ ಸಲ ಮತ್ತೆ ದಾಖಲೆಗಳನ್ನು ಕೊಡಬೇಕು ಅನ್ನುವಂಥ ಒಂದು ಒಂದು ಆಗ್ರಹವನ್ನು ಒಂದು ಕ್ರಮವನ್ನು ನಗರಸಭೆ ಕೈಬಿಡಬೇಕು. ನವೀಕರಣಕ್ಕಾಗಿ ಫಾರಂ 3 ಕೊಟ್ಟಾಗ ಕೇವಲ PID ನಂಬರ್ ಪ್ರಾಪರ್ಟಿ ಇಂಡೆಕ್ಸ್ ನಂಬರ್ ಆಧಾರದ ಮೇಲೆ ನೀವು ಫಾರಂ 3 ನವೀಕರಣ ಪ್ರತಿಯನ್ನು ತ್ವರಿತವಾಗಿ ಕೊಡಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದೇ ರೀತಿ ಫಾರಂ ನಂಬರ್ 3 ನವೀಕರಣ ಪ್ರತಿ ಅರ್ಜಿ ಸಲ್ಲಿಕೆಯನ್ನ ಸರಳೀಕರಣಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ. ನನ್ನ ಹೆಸರು ಯು ಆಂಜನೇಯಲು ಅಂತಂದೇಳಿ, ಶಿವಜ್ಯೋತಿ ಬಡಾವಣೆ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಿದ್ದೀವಿ. ಈ ಒಂದು ಹೊಸಪೇಟೆ ನಗರಸಭೆಯಲ್ಲಿ ಈ ಹಿಂದೆ ಫಾರಂ 3ಗಾಯಿತು, ಮೊಟೇಷನ್ಗಾಯಿತು, ಯಾವುದೇ ಅರ್ಜಿಗಳನ್ನು ಕೊಟ್ಟಾಗಿ ಬಹಳ ವಿಳಂಬ ಆಗ್ತಿತ್ತು. ಮೂರು ತಿಂಗಳು ನಾಲ್ಕು ತಿಂಗಳು ಕಳೆದ್ರೂ ಕೊಡ್ತಿದ್ದಿಲ್ಲ, ಲಾಸ್ಟಿಗೆ ಫೈಲೇ ಮಿಸ್ ಆಗಿದೆ ಅಂಬ ಒಂದು ಮಟ್ಟಿಗೆ ಬಂದು ರಿಜೆಕ್ಟ್ ಮಾಡೋದು ಮತ್ತು ಆ ಅರ್ಜಿಯನ್ನು ಕೊಡಲಿ ಫ್ರೆಶ್ ಆಗಿ ಅಂಬೋದು ಈ ರೀತಿ ನಡೀತಿತ್ತು. ಈ ಹಿಂದಿನ ಪೌರಾಯುಕ್ತರು ಬಂದ ನಂತರ ಅದು ಸ್ವಲ್ಪ ಆಡಳಿತ ಸುಧಾರಣೆ ಆಗಿದೆ. ಈಗ ಚಂದ್ರಪ್ಪ ಸರ್ ಸಹ ಈಗ ಬಂದಿದ್ದಾರೆ, ಅವರು ಉತ್ತಮ ಸಾರ್ವಜನಿಕರಿಗೆ ಉತ್ತಮ ಸೇವೆ ಕೊಡ್ತಾರೆ ಎಂಬ ಒಂದು ನಂಬಿಕೆ ನಮಗೆ ಇದೆ. ನಮಗೆ ಏನಂದರೆ ಏನು ಮುಖ್ಯವಾಗಿ ನಮಗೆ ಫಾರಂ 3 ಮೊಟೇಷನ್ನು ಕಟ್ಟಡ ಪರವಾನಿ ಇವೆಲ್ಲವೂ ನಿಗದಿತ ಅವಧಿಯಲ್ಲಿ ಸರ್ಕಾರ ಏನು ಅವಧಿ ಒಂದು ನಿಗದಿ ಮಾಡಿದಾನೋ ಆ ನಿಗದಿ ಅವಧಿ ಒಳಗಡೆನೆ ಕೊಡಬೇಕು ಅಂತಂದೇಳಿ ನಾವು ಅವ್ರಿಗೆ ಮನವಿ ಮಾಡ್ತಿದ್ದೀವಿ. ಮತ್ತು ಈಗ ಸಾಹೇಬರು ಈ ಕಾರ್ಯವನ್ನು ನಾವು ಮಾಡಿಕೊಡ್ತಾರೆಂಬ ಒಂದು ಭರವಸೆ ನಮಗಿದೆ. ಮತ್ತು ಎಲ್ಲ ಸಾರ್ವಜನಿಕರಿಗೆ ತಿಂಗಳಿಗೊಮ್ಮೆ ಸಾರ್ವಜನಿಕ ಸಭೆ ಕರೆದು ಅವರ ಕುಂದುಕೊರತೆಗಳನ್ನು ಕೇಳಬೇಕಂತಂದೇಳಿ ಸರ್ಕಾರಿ ಆದೇಶಗಳಿದ್ದಾವೆ. ಆದರೆ ಸರ್ಕಾರಿ ಆದೇಶಗಳು ಮಾಡ್ತಾ ಇಲ್ಲ, ಏನು ಆದೇಶದಂತ ಮಾಡ್ತಾ ಇಲ್ಲ ಇಲ್ಲ. ಈಗಲಾದರೂ ಈಗ ಬಂದಿರೋಂಥ ಸಾಹೇಬರು ಸಾರ್ವಜನಿಕರ ಕುಂದುಕೊರತೆಗಳಿಗಾಗಿ ಪ್ರತಿ ತಿಂಗಳು ಒಮ್ಮೆ ಸಭೆ ಕರೆದು ಅವರ ಕುಂದುಕೊರತೆಗಳನ್ನು ಕೇಳುವುದು ಮಾಡಿ ಅವರ ಸಮಸ್ಯೆಗಳನ್ನು ಬಗೆಹರಿಸ್ತಾರಂತ ನಾವೊಂದು ನಂಬಿಕೆ ಇಟ್ಟಿದ್ದೇವೆ. ಒಳ್ಳೆಯ ಸೇವೆ ಕೊಡ್ತಾರಂತಂದೇಳಿ ನಾವು ಅಂದ್ಕೊಂಡಿದ್ದೀವಿ. ಆ ಕಾರಣ ಇವರಿಗೆ ಒಳ್ಳೆಯ ಉತ್ತಮ ಆಡಳಿತ ಕೊಡಲಿ ಅಂತಂದೇಳಿ ನಾವು ಮಾನ್ಯರನ್ನು ಮನವಿ ಮಾಡಿಕೊಳ್ತಿದ್ದೀವಿ. ಇನ್ನು ಮನವಿ ಸ್ವೀಕರಿಸಿದ ಪೌರಾಯುಕ್ತರು ಕಾನೂನಿನ ಚೌಕಟ್ಟಿನಲ್ಲಿ ಸಮಸ್ಯೆಗಳಿಗೆ ಸೂಕ್ತ ಸಮಯದೊಳಗೆ ಪರಿಹಾರ ಕಂಡುಕೊಳ್ಳಲಾಗುವುದೆಂದು ಭರವಸೆ ನೀಡಿದ್ದಾರೆ. ಈಗಾಗಲೇ ಶಿವಜ್ಯೋತಿ ನಗರ ಮತ್ತಿತರ ಕಡೆಯಿಂದ ಈಗಾಗಲೇ ಸಾರ್ವಜನಿಕರ ಪರವಾಗಿ ಮನವಿಯನ್ನು ಸಲ್ಲಿಸಿದರೆ ಅದು ಆ ಏರಿಯಾ ಕ್ಷೇಮಾಭಿವೃದ್ಧಿ ಸಂಘಗಳು ಅಥವಾ ನಾಗರಿಕ ವೇದಿಕೆಗಳು ಇವೆಲ್ಲ ಸಾಮಾನ್ಯವಾಗಿ ಎಲ್ಲರಂತೆ ಇರಲ್ಲ, ಅವರು ವಿಶೇಷವಾಗಿ ನಗರದ ಆಗುಹೋಗುಗಳ ಬಗ್ಗೆ ಅವರು ವಿಚಾರ ಮಾಡ್ತಾರೆ. ಅದರ ಪ್ರಕಾರ ಈಗಿರೋ ಕುಂದುಕೊರತೆಗಳನ್ನ ಸಾಕಷ್ಟು ಅವರು ಪಟ್ಟಿ ಮಾಡಿದ್ದಾರೆ ಮತ್ತು ಅವರಿಗೆಲ್ಲ ಗಮನಕ್ಕಿರೋದ್ರಿಂದ ಆ ಮನವಿಯನ್ನು ನಮಗೆ ಕೊಟ್ಟಿದ್ದಾರೆ. ಅದು ಸಾರ್ವಜನಿಕರದಿರ್ಬೋದು ಮತ್ತು ಇದು ಹಂಪಿ ವಿಶೇಷವಾಗಿ ಪಾರಂಪರಿಕ ನಗರ ಆಗಿರೋದ್ರಿಂದ ಇದು ವಿಜಯನಗರ ಹೊಸಪೇಟೆ ಪಾರಂಪರಿಕ ನಗರ ಆಗಿರೋದ್ರಿಂದ ಈಗ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ, ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಆ ಕಾರಣಕ್ಕೆ ನಮ್ಮ ಹೊಸಪೇಟೆ ನಗರ ಇಲ್ಲೇ ಹೆಚ್ಚು ಅವರು ಬಂದು ಹಾಲ್ಟ್ ಮಾಡಿ ಇಲ್ಲಿಂದ ಹಂಪಿಗೆ ಮತ್ತು ಬೇರೆ ಬೇರೆ ಕಡೆಯೆಲ್ಲ ಅವರು ಸ್ಥಳ ವೀಕ್ಷಣೆ ಮಾಡಲಿಕ್ಕೆ ಅವರು ಹೋಗೋದು ಇಲ್ಲಿಂದಲೇ, ಪ್ರವಾಸಿ ಸ್ಥಳಗಳನ್ನು ವೀಕ್ಷಣೆ ಮಾಡೋಕ್ಕೆ ಹೋಗೋದು ಇಲ್ಲಿಂದಲೇ. ಇಲ್ಲಿ ವಾತಾವರಣ ನೋಡಿ ವಿದೇಶಿಗರಿಗೂ ಮುಜುಗರ ಆಗಬಾರ್ದು, ನಮ್ಮ ನಗರದ ನಾಗರಿಕರಿಗೂ ಕೂಡ ಮುಜುಗರ ಆಗಬಾರ್ದು. ಆ ಕಾರಣದಿಂದ ಮತ್ತು ಸರ್ಕಾರದ ಸೇವೆಗಳಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಸರಿಪಡಿಸಿಕೊಡಲಿಕ್ಕೆ ಈಗಾಗಲೇ ಕಾರ್ಯಕರ್ತರು ಅವ್ರು ಕೇಳಿರೋದ್ರಿಂದ ನಮಗೆ ಅದನ್ನು ಮಾಡಲಿಕ್ಕೇನು ತೊಂದರೆ ಇಲ್ಲ, ಅದನ್ನೆಲ್ಲ ಮಾಡ್ಬೋದು. ಮತ್ತು ನೀತಿ ಸಂಹಿತೆ ವಿಷಯ ನಾವು ಬೇರೆ ಕಾರಣಕ್ಕೆ ರಾಜಕೀಯವಾದ ಮಾತುಗಳು ಇಲ್ಲಿ ಬರಬಾರ್ದು, ಭಾಷಣ ಆ ಥರ ಇರಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಸಾರ್ವಜನಿಕ ಕುಂದುಕೊರತೆಗಳಿಗೆ ಯಾವಾಗಲೂ ಅವಕಾಶ ಇದೆ, ಅದನ್ನು ನಾವು ಮಾಡ್ತೀವಿ ಕೆಲಸನ. ಮತ್ತು ಈಗೇನು ಕೇಳಿದರೂ ಫಾರಂ 3 ಆಗಲಿ ಪೊಟೇಷನ್ ಆಗಲಿ
ಅಥವಾ ನವೀಕರಣ ಆಗಲಿ, ಅವು ನನ್ನ ಪ್ರಕಾರ ಏನೇನು ಅವಶ್ಯಕತೆ ಇದೆಯೋ ಅಷ್ಟು ಅವಶ್ಯಕತೆ ಒಳಗೆ ಇನ್ ಟೈಮಲ್ಲಿ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನು ಖಂಡಿತ ಮಾಡ್ತೀವಿ. ಸರ್, ಒಂದು 2024 ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆ ಹಾಗೂ ಪ್ರಚಾರದಲ್ಲಿ ಬಿಜೆಪಿ ಪಕ್ಷ ಮುಂಚೂಣಿಯಲ್ಲಿದೆ ಎಂದ್ರೆ ತಪ್ಪಾಗಲಿಕ್ಕಿಲ್ಲ. ವಿಜಯನಗರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದಿಂದ ಆಗಿಂದಾಗಲೇ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಪಕ್ಷವನ್ನು ಬಲಪಡಿಸಲಾಗುತ್ತಿದೆ. ಹೀಗೆ ಪಕ್ಷದ ಸಂಘಟನೆಯ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲಾ ಸಮಿತಿಯಿಂದ ಪಟೇಲ್ ನಗರದಲ್ಲಿ ಬರುವ ಬಿಜೆಪಿ ಕಚೇರಿಯಲ್ಲಿ ಹಿಂದುಳಿದ ವರ್ಗಗಳ ಸಾಮಾಜಿಕ ಸಮ್ಮೇಳನವನ್ನು ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ವೇದಿಕೆ ಮೇಲಿನ ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಈ ವೇಳೆ ಹಿಂದುಳಿದ ವರ್ಗಗಳ ಮುಖಂಡ ಅಯ್ಯಾಳಿ ತಿಮ್ಮಪ್ಪನವರು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿರವರು ದೇಶಕ್ಕೆ ಹಲವು ಜನಪರ ಯೋಜನೆಗಳನ್ನು ಜಾರಿಗೆ ತಂದು ಅನುಷ್ಠಾನಗೊಳಿಸಿದ್ದಾರೆ. ಅದರಲ್ಲಿ ಕೌಶಲ್ಯಾಭಿವೃದ್ಧಿ ಯೋಜನೆ ಬಹು ಮಹತ್ವ ಪಡೆದುಕೊಂಡಿದೆ ಎಂದರು. ಇವತ್ತು ಹಿಂದುಳಿದ ವರ್ಗದ ಈ ಒಂದು ಕಾರ್ಯಕ್ರಮ ಹಿಂದುಳಿದ ವರ್ಗದವರು ಸುಮಾರು 206 ಜಾತಿಗಳನ್ನು ಒಳಗೊಂಡಂತ ಈ ಒಂದು ಹಿಂದುಳಿದ ವರ್ಗ ಹೆಚ್ಚಿನ ಎಲ್ಲಾ ಮೋರ್ಚೆಗಿಂತ ಕೂಡ ಪ್ರಬಲವಾದಂತಹ ಮೋರ್ಚಾ ಇದು. ನಾನು ಕೂಡ ಇಲ್ಲಿಯೇ ಬಳ್ಳಾರಿ ಜಿಲ್ಲೆಯ ಓಬಿಸಿ ಜಿಲ್ಲಾಧ್ಯಕ್ಷನಾಗಿ ಕೂಡ ಈ ಕೆಲಸವನ್ನು ಕೂಡ ಮಾಡಿದ್ದೇನೆ. ಇವತ್ತು ಹಿಂದುಳಿದ ವರ್ಗದವರು ಬಲಿಷ್ಠರಾಗಬೇಕಾದ್ರೆ ಇವತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಕೂಡ ಹಿಂದುಳಿದ ವರ್ಗದ ಸೇರಿರತಕ್ಕಂಥವ್ರು. ಇವತ್ತು ಹಿಂದುಳಿದ ವರ್ಗಕ್ಕೆ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೂಡ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಕೊಟ್ಟಿದ್ದಾರೆ. ಇವತ್ತು ಮಡಿವಾಳ ಸಮಾಜಕ್ಕಾಗಲಿ ಸಣ್ಣ ಸಣ್ಣ ಸಮಾಜಕ್ಕೂ ಕೂಡ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಹಿಂದುಳಿದ ವರ್ಗಕ್ಕೆ ಅವರು ಬಲಿಷ್ಠರಾಗಬೇಕು, ಸ್ವಂತ ದುಡಿಮೆಯಿಂದ ಕೆಲಸವನ್ನು ಮಾಡಬೇಕಂತ ಇವತ್ತು ನಮ್ಮ ಬಿಜೆಪಿ ಪಕ್ಷ ಇವತ್ತು ಎಲ್ಲರಿಗೂ ಹಿಂದುಳಿದ ವರ್ಗಕ್ಕೆ ಎಲ್ಲ ಅನುಕೂಲಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ಹಿಂದುಳಿದ ವರ್ಗ ಬಿಜೆಪಿ ಪರವಾಗಿ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡಬೇಕಾಗುತ್ತೆ. ನಾವು ನಮ್ಮ ಸರ್ಕಾರದಿಂದಾಗ ಎಷ್ಟು ಅನುದಾನವನ್ನು ಕೊಟ್ಟಿದ್ದೀವಿ, ಈಗಿರ್ತಕ್ಕಂಥ ಸರ್ಕಾರ ಏನು ಅನುದಾನವನ್ನು ಕೊಟ್ಟಿದೆ ಅಂತ ಎಲ್ಲ ಮಾಧ್ಯಮದ ಮಿತ್ರರಿಗೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಹಿಂದುಳಿದ ವರ್ಗದವರು ನಾವೆಲ್ಲ ಒಗ್ಗಟ್ಟಾಗಿ ಬಿಜೆಪಿ ಪಕ್ಷದ ಪರವಾಗಿ ನಾವೆಲ್ಲ ಕೆಲಸವನ್ನು ಮಾಡಬೇಕಾಗ್ತದೆ. ಮುಂದಿನ ಇವತ್ತು ಚುನಾವಣೆ, ಲೋಕಸಭಾ ಚುನಾವಣೆಯನ್ನು ಕೂಡ ಬಂದಿದೆ. ಇವತ್ತು ನಮ್ಮ ಅಭ್ಯರ್ಥಿಗಳಾದ ರಾಮುಲು ಅವರು ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಆಗಿದ್ದಾರೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಅಭ್ಯರ್ಥಿಯಾಗಿ ಅವರು ಆಯ್ಕೆ ಆಗಿದ್ದಾರೆ. ಇವತ್ತು ನಾವು ಚುನಾವಣೆಯನ್ನು ಕೂಡ ಎದುರಿಸಬೇಕಾಗ್ತದೆ. ದೊಡ್ಡಮನೆ ಕುಟುಂಬದ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವ ರಾಜ್ಕುಮಾರ್ ನಾಯಕ ನಟನಾಗಿ ನಟಿಸಿರುವ ಯುವ ಕನ್ನಡ ಚಲನಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ ದಿನಾಂಕ 23ರಂದು ನಗರದಲ್ಲಿ ನಡೆಯಲಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಯುವ ಚಿತ್ರದ ಹೊಂಬಾಳೆ ಪ್ರೊಡಕ್ಷನ್ ತಂಡದಿಂದ ಸುದ್ದಿಗೋಷ್ಠಿಯನ್ನ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಈವೆಂಟ್ನ ಮುಖ್ಯಸ್ಥ ರಾಮಗೌಡರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಉತ್ತರ ಕರ್ನಾಟಕದ ಅಭಿಮಾನಿಗಳೆಂದ್ರೆ ಬಹಳ ಇಷ್ಟ, ಅದರಲ್ಲೂ ಹೊಸಪೇಟೆ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಹಾಗಾಗಿ ಯುವ ರಾಜ್ಕುಮಾರ್ ನಟಿಸಿರುವ ಯುವ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ಅನ್ನ ಹೊಸಪೇಟೆ ನಗರದಲ್ಲಿ ದಿನಾಂಕ 23ರಂದು ಸಂಜೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೈಗೊಳ್ಳಲಾಗಿದೆ. ಅದಕ್ಕೆಂದೇ ಸಕಲ ಸಿದ್ಧತೆ ನಡೆಸಲಾಗಿದ್ದು ಅಭಿಮಾನಿಗಳು ಹೆಚ್ಚಿನ ಮಟ್ಟದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುವಂತೆ ಕೋರಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮತ್ತೆ ಸರ್, ಇದೊಂದು ದೊಡ್ಡ ಮನೆ ಪ್ರೋಗ್ರಾಮ್ ಆಗಿರೋದ್ರಿಂದ ಇದೊಂದು ನಮಗೂ ಒಂದು ಪುಣ್ಯ, ಈ ಒಂದು ಕಾರ್ಯಕ್ರಮ ಮಾಡ್ತಿರೋದನ್ನ ಇದೊಂದು ಒಳ್ಳೆ ಯಶಸ್ವಿಯಾಗಿ ಮಾಡಬೇಕು ಅಂತಂದ್ಬಿಟ್ಟು ಪ್ರತಿಯೊಬ್ಬರೂ ಅಭಿಮಾನಿಗಳ ಸಂಘಗಳಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ನಮ್ಮ ಒಂಬಳೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಾನು ಒಂಬಳೆಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಮತ್ತು ಸಂತೋಷ್ ಅನ್ನದ್ರಾಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಮತ್ತು ಆನಂದ್ ಅಂತ ಒಬ್ರು ಇದ್ದಾರೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನನ್ನ ನಂಬಿ ಈ ಒಂದು ಅಷ್ಟು ದೊಡ್ಡ ಒಂದು ಕಾರ್ಯಕ್ರಮನ ನನ್ನ ಕೈ ಕೊಟ್ಟಿದ್ದಾರೆ ನನ್ನ ಟೀಮ್ಗೆ ನಾನು ಮಾಡೋದಕ್ಕೆ. ಪ್ರತಿಯೊಬ್ಬರೂ ಈ ಒಂದು ಪ್ರೋಗ್ರಾಮ್ಗೆ ಮನಸ್ಫೂರ್ತಿಯಾಗಿ ಸಪೋರ್ಟ್ ಮಾಡ್ತಾಯಿದ್ದಾರೆ ಸರ್. ಮುಂಬಳೆ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು,
ಪ್ರತಿಯೊಬ್ಬರೂ ಆರ್ಟಿಸ್ಟ್ಗಳಾಗಿರ್ಬೋದು, ಯಾರೂ ಯಾವುದೇ ಏನು ಎಕ್ಸ್ಪೆಕ್ಟೇಷನ್ ಇಲ್ದಲೆ ಒಂದು ಈ ಒಂದು ಕಾರ್ಯಕ್ರಮನ ಒಂದು ಐತಿಹಾಸಿಕವಾಗಿ ಒಂದು ಇತಿಹಾಸ ಬರೀಬೇಕು ಅನ್ನೋ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯುವವರಾಗಿರ್ಬೋದು, ಯುವವರು ಅಂದ್ ಏನಂತಾರೆ ನಾವು ಏನೋ ತಿಳ್ಕೊಂಡಿದ್ವಿ, ಬಟ್ ಅವರು ಪ್ರತಿಯೊಬ್ಬರನ್ನು ಬೆರೆಯೋದಾಗಿರ್ಬೋದು, ಮಿಂಗಲಾಗಿರೋದಾಗಿರ್ಬೋದು. ಅಪ್ಪು ಸರು ಉತ್ತರ ಕರ್ನಾಟಕ ಅಂತಂದ್ರೆ ಅತಿಯಾದ ಒಂದು ಒಲವು ಪ್ರೀತಿ ಇತ್ತು ಅವ್ರಿಗೆ. ಪ್ರತಿ ಇಂಟರ್ವ್ಯೂನಲ್ಲೂ ಎಲ್ಲೇ ಹೋದ್ರೂ ಅವರು ಉತ್ತರ ಕರ್ನಾಟಕನ ಬಿಟ್ಟು ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಅದು ಎಕ್ಸ್ಪೆಷಲಿ ಹೊಸಪೇಟೆ ಜನ ಅಂತಾರೆ, ಅವ್ರಿಗೆ ತುಂಬ ಆತ್ಮೀಯತೆ ಎಲ್ಲ ಕಡೆನೂ ಅವ್ರು ಹೇಳಿದ್ದಾರೆ. ಹೊಸಪೇಟೆ ಜನ ನನ್ನ ಬಿಗಿದಪ್ಕೊಂತಾರೆ ಯಾವಾಗಲೂ ಅಂತಂದ್ಬಿಟ್ಟು. ಈ ಒಂದು ಪ್ರೋಗ್ರಾಮ್ ನಾವು ಎಲ್ಲ ಕಡೆ ಬಿಟ್ಟು ಇಲ್ಲೇ ಬಂದು ತುಂಬ ಅದ್ಧೂರಿಯಾಗಿ ಮಾಡ್ತಾ ಇದ್ದೀವಿ ಅಂತಾರೆ. ನಮ್ಮ ಕಡೆಯಿಂದ ಒಂದು ಎಲ್ರಿಗೂ ಒಂದು ಅಣಿಕೆ ಥರ ಇರುತ್ತೆ, ಅಪ್ಪು ಸರ್ ಅಭಿಮಾನಿಗಳು ಮತ್ತು ಪ್ರತಿಯೊಬ್ಬರಿಗೂ ಒಂದು ಖುಷಿಯಾಗುತ್ತೆ ಅಂತಂದ್ಬಿಟ್ಟು. ಮತ್ತು ಕಾರ್ಯಕ್ರಮ ಅಷ್ಟೇ ಸರ್, ತುಂಬ ನೀಟಾಗಿ ಚಕ್ಕವಾಗೆ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಯಾವುದೇ ಗಜಿಬಿಜಿ ರಾಜಕಾರಣಿಗಳು ಆ ಥರ ಯಾವುದೇ ಇಂಟರ್ಫಿಯರೆನ್ಸ್ ಇರೋಲ್ಲ. ತುಂಬ ನೀಟಾಗಿ ಪ್ಲಾನ್ ಮಾಡ್ಕೊಂಡಿದ್ವಿ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಕಾರ್ಯಕ್ರಮನ. ಮತ್ತು ಎಲ್ಲ ಒಳ್ಳೆ ಜನನು ಅಷ್ಟೇ, ಅಭಿಮಾನಿಗಳು ಅಷ್ಟೇ, ನಾನು ಒಂದು 4-5 ದಿನದಿಂದ ನೋಡ್ತಾ ಇದ್ದೀನಿ, ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ. ಅಂದರೆ ನಮ್ಮನೆ ಕಾರ್ಯಕ್ರಮ ಒಂದು ಹಬ್ಬದ ರೀತಿಯಲ್ಲಿ ಎಲ್ಲರೂ ಆಚರಿಸ್ತಾ ಇದ್ದಾರೆ. ನಾನು ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ನನ್ನ ಕಂಪ್ನಿ ಕಡೆಯಿಂದ ನನಗೆ ತುಂಬ ಖುಷಿ ಇದೆ. ನನಗೆ ಒಂದು ಕಾರ್ಯಕ್ರಮ ಕೊಟ್ಟದ್ದ, ಈ ಕಾರ್ಯಕ್ರಮನ ನೀಟಾಗೆ ನೆರವೇರಿಸ್ಕೊಡ್ತೀನಿ ಅನ್ನೋ ಒಂದು ದೃಷ್ಟಿಯಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮೇಡಮ್ ಬರ್ತಿದ್ದಾರೆ, ದೊಡ್ಡ ಮನೆ ಫುಲ್ ಫ್ಯಾಮಿಲಿ ಬರ್ತಾ ಇದೆ, ಮತ್ತು ಬೇರೆ ಎಲ್ಲರೂ ಇನ್ವೈಟ್ ಮಾಡಿದ್ದೀವಿ. ಐ ಥಿಂಕ್ ಇವತ್ತು ಸಂಜೆ ಅಷ್ಟೊತ್ತಿಗೆಲ್ಲ ಕನ್ಫರ್ಮ್ ಆಗುತ್ತೆ ಎಲ್ಲನೂ. ವಿಜಯನಗರ ಜಿಲ್ಲಾಧ್ಯಕ್ಷ ಕಿಚಡಿ ವಿಶ್ವ ಮಾತಾಡ್ತಿರೋದು. ಇವತ್ತು ಪ್ರೆಸ್ಮೀಟ್ ಮಾಡೋಕ್ಕೆ ಕಾರಣ ಏನಂದರೆ, ಯುವ ರಾಜ್ಕುಮಾರ್ ಅವರ ಯುವ ಮೂವಿ ಒಂದು ಪ್ರಿಯವೆಂಟ್ನ ಇಲ್ಲಿ ಹೊಸಪೇಟೆಯಲ್ಲಿ ಮಾಡ್ತಾಯಿದ್ದಾರೆ. ಅದಕ್ಕೆ ಇವತ್ತು ಎಲ್ಲ ವಿಜಯನಗರ ಜಿಲ್ಲಾ ಅಭಿಮಾನಿಗಳ ಸಂಘದವ್ರ ಕಡೆಯಿಂದ ಹಾಗೂ ವಿವಿಧ ಸಂಘ ಕನ್ನಡ ಪರ ಸಂಘಟನೆಗಳಿಂದ ಇವತ್ತು ಬಂದು ಈ ಒಂದು ಪ್ರೆಸ್ಮೀಟ್ ಮಾಡ್ತಾಯಿದ್ದೀವಿ. ಇದೇ 23 ಶನಿವಾರ ಸಂಜೆ 6 ಗಂಟೆಗೆ ಈ ಒಂದು ಕಾರ್ಯಕ್ರಮ ಇರುತ್ತದೆ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ. ಹಾಗೆ 29 ತಾರೀಕು ಸಿನಿಮಾ ರಿಲೀಸ್ ಇರುತ್ತೆ. ಆದ ಕಾರಣ ಎಲ್ಲ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತುಗಳನ್ನ ವಿರಾಮ ಮಾಡ್ಕೊಡ್ತೀನಿ. ಜೈ ಜೈ ಕರ್ನಾಟಕ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸ್ ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನೀತಿ ಸಂಹಿತೆ ನಿಮಿತ್ತ ನಿಮಿತ್ತ ದಿನಾಂಕ 23ರಂದು ನಗರದಲ್ಲಿ ನಡೆಯಲಿರುವ ಪ್ರೀ ರಿಲೀಸ್ ಇವೆಂಟ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಜಯನಗರ ಸುದ್ದಿವಾಹಿನಿ. ನಮಸ್ಕಾರ.